ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ. ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಲಿಕ್ಕೆ ನಮಗೆ ಬಹಳ ಇಷ್ಟ ಅಲ್ವಾ? ಅಲ್ಲಿರುವಂತಹ ದೇವಸ್ಥಾನಗಳಿಗೂ ಕೂಡ ಹೋಗಿ ನಮಸ್ಕಾರವನ್ನು ಮಾಡಿ ಆ ಭಗವಂತನ ಅನುಗ್ರಹವನ್ನು ಪಡೆದುಕೊಳ್ಳುವ ಒಂದು ಕಾತರ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಇರುತ್ತೆ. ಹಾಗಿದ್ದರೆ ಗುಡಿ ಗೋಪುರಗಳಿಗೆ ಹೋದಾಗ, ದೇವಸ್ಥಾನಗಳಿಗೆ ಹೋದಾಗ, ತೀರ್ಥಕ್ಷೇತ್ರಗಳಿಗೆ ಹೋದಾಗ ಹೇಗೆ ಆರಾಧನೆಯನ್ನು ಮಾಡಬೇಕು, ಅಲ್ಲಿ ಪ್ರದಕ್ಷಿಣೆಯನ್ನು ಯಾವ ಕ್ರಮದಲ್ಲಿ ಮಾಡಬೇಕು, ನಮಸ್ಕಾರವನ್ನು ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು, ಹಾಗೂ ಆ ಸಂದರ್ಭದಲ್ಲಿ ನಮಗೆ ಇರಬೇಕಾಗಿರುವಂತಹ ಅನುಸಂಧಾನವಾದರೂ ಏನು ಎಂಬುದನ್ನು ಈಗ ಸಂಕ್ಷೇಪವಾಗಿ ತಿಳಿದುಕೊಳ್ಳೋಣ. ಬನ್ನಿ ಸಾಧಕರೇ, ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗ್ತೀವಿ, ಹೋದಾಗ ಎಷ್ಟು ನಮಸ್ಕಾರ ಮಾಡಬೇಕು? ಬಹಳ ಅವಸರ ಇರುತ್ತೆ, ಒಂದು ನಮಸ್ಕಾರ ಮಾಡಿಬಿಡ್ತೀವಿ, ಆ ದೇವ್ರ ಹತ್ರ ಎಲ್ಲೋ ಯಾವುದೋ ಸ್ಥಳದಲ್ಲಿ ನಮಸ್ಕಾರ ಮಾಡಿಬಿಡ್ತೀವಿ. ಆದರೆ ಇದರಿಂದ ನಮ್ಮ ಇಷ್ಟಾರ್ಥ ನೆರವೇರುವುದಕ್ಕಿಂತ ನೆರವೇರದೇ ಇರುವ ಅವಕಾಶವೇ ಹೆಚ್ಚಾಗಿ ಇರುತ್ತೆ. ಭಗವಂತ ಭಕ್ತಿಗೆ ಒಲಿತಾನೆ, ಹೌದು, ಆದರೆ ಶಾಸ್ತ್ರದಲ್ಲಿ ಹೇಳಿರುವಂತಹ ವಿಧಿವಿಧಾನಗಳನ್ನು ಅನುಷ್ಠಾನ ಮಾಡಿ ಭಕ್ತಿಯನ್ನು ಮಾಡಿದ್ರೆ ಅದಕ್ಕೆ ಪರಿಪೂರ್ಣವಾದ ಫಲವನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೆ ಮೊಟ್ಟ ಮೊದಲು ನಮ್ಮ ಮನಸ್ಸಿನಲ್ಲೇ ಬರಬೇಕಾಗಿರುವಂತಹ ಅನುಸಂಧಾನವೇ ಇದಾಗಿದೆ. ಏನು ಅಂದರೆ ಕ್ಷೀರಸಾಗರ. ಕ್ಷೀರಸಾಗರದಲ್ಲಿ ಒಂದು ದಿವ್ಯವಾದ ರತ್ನಮಂಟಪ, ಅದರಲ್ಲಿ ಅರ್ಕಮಂಡಲ, ಸೋಮಮಂಡಲ ಹಾಗೂ ವನ್ಯಮಂಡಲ, ಸೂರ್ಯ, ಚಂದ್ರ ಹಾಗೂ ವನ್ಹಿ, ಈ ಮೂರು ಮಂಡಲಗಳನ್ನು ಚಿಂತನೆಯನ್ನು ಮಾಡಿ ಅದರಲ್ಲಿ ಅಷ್ಟದಳ ಕಮಲವನ್ನು ಚಿಂತನೆ ಮಾಡಬೇಕು. ಒಂದೊಂದು ದಳದಲ್ಲಿಯೂ ಕೂಡ ಭಗವಂತನ ಒಂದೊಂದು ಶಕ್ತಿ ಸ್ತ್ರೀ ರೂಪಗಳನ್ನು ಚಿಂತನೆಯನ್ನು ಮಾಡ್ತಾ ಮಧ್ಯದಲ್ಲಿ ಅದರ ಕರ್ಣಿಕೆಯಲ್ಲಿ ಆ ಬಿಂಬರೂಪಿಯಾದ ಭಗವಂತನು ನೆಲೆಸಿದ್ದಾನೆಂಬ ಚಿಂತನೆಯನ್ನು ಮಾಡಬೇಕು. ಈಗ ಶ್ರೀಮುಷ್ಣ ಕ್ಷೇತ್ರಕ್ಕೆ ಹೋದರೆ ಅಲ್ಲಿರುವಂತಹ ವರಾಹನನ್ನು ನಾವು ಚಿಂತನೆಯನ್ನು ಮಾಡಬೇಕಾದ್ರೆ ಇದೇ ಕ್ರಮದಲ್ಲಿ ಕ್ಷೀರಸಾಗರದಲ್ಲಿರುವ, ರತ್ನಮಂಟಪದಲ್ಲಿರುವ, ಆ ಕಮಲದಲ್ಲಿ ನಿಂತಿರುವ ವರಾಹ ದೇವರನ್ನೇ ನಾವು ಚಿಂತನೆಯನ್ನು ಮಾಡಬೇಕು. ಹಾಗೆ ರಾಮದೇವರು, ಕೃಷ್ಣದೇವರು ಅಥವಾ ನರಸಿಂಹರೂಪ ಯಾವುದೇ ಕ್ಷೇತ್ರಕ್ಕೆ ಹೋದಾಗ ನಾವು ಅಲ್ಲಿ ಆಯಾ ದೇವರನ್ನು ಈ ಕ್ರಮದಲ್ಲಿ ನಾವು ಚಿಂತನೆಯನ್ನು ಮಾಡಬೇಕು. ಹಾಗೂ ಲಕ್ಷ್ಮೀ ಸಹಿತನಾಗಿ ಅವನು ಆ ಕರ್ಣಿಕೆಯಲ್ಲಿ ಕುಳಿತಿದ್ದಾನೆ. ನಮ್ಮ ಹೃದಯದಲ್ಲೂ ಕೂಡ ಇದೇ ಕ್ರಮದಲ್ಲಿ ಭಗವಂತನು ನೆಲೆಸಿರ್ತಾನೆ. ಹೃದಯದಲ್ಲಿ ನಿಂತಿರುವ ಆ ಬಿಂಬರೂಪವನ್ನು ಚಿಂತನೆ ಮಾಡ್ತಾ ಅಲ್ಲಿರುವ ಆ ಕ್ಷೇತ್ರಾಧಿಪತಿಯನ್ನು ಕೂಡ ಚಿಂತನೆಯನ್ನು ಮಾಡ್ತಾ ಐಕ್ಯ ಚಿಂತನೆಯನ್ನು ನಾವು ಮಾಡುವಂತಹ ಪ್ರಾವೀಣ್ಯವನ್ನು ಹೊಂದಬೇಕು. ಕ್ಷಣ ಮಾತ್ರದಲ್ಲೇ ಬರಬೇಕಾಗಿರುವಂತಹ ಅನುಸಂಧಾನವೇ ಇದಾಗಿದೆ. ಹಾಗೆಯೇ ಹೀಗೆ ಚಿಂತನೆಯನ್ನು ಮಾಡ್ತಿರಬೇಕಾದ್ರೆ ಆ ಭಗವಂತನ ಮಂದಹಾಸದ ಆ ಕಾಂತಿ ಹಾಗೂ ಆ ಕರುಣಾಪೂರ್ಣವಾದ ದೃಷ್ಟಿ ನನ್ನ ಆ ಬಡಪಾಯಿಯ ಮೇಲೆ ಬೀಳ್ತಾ ಇದೆ ಎಂಬುವಂತಹ ಅನುಸಂಧಾನವನ್ನು ಕೂಡ ನಾವು ಹೊಂದಬೇಕು. ಹಾಗೂ ನಮ್ಮ ದೃಷ್ಟಿ ಆ ಭಗವಂತನ ಪಾದ ಕಮಲಗಳಲ್ಲಿಯೇ ಇರಬೇಕು. ಆ ಭಗವಂತನ ಪಾದ ರಜಸ್ಸಿನ ದರ್ಶನಕ್ಕಾಗಿ ಹಾತೊರೆಯಬೇಕು. ಭಗವಂತನ ಪಾದ ಕಮಲವನ್ನು ದರ್ಶನವನ್ನು ಮಾಡಿಯೇ ಭಗವಂತನ ಆಪಾದ ಮೂಳೆ ಪರ್ಯಂತವಾದ ಸ್ವರೂಪವನ್ನು ನಾವು ದರ್ಶನವನ್ನು ಮಾಡಬೇಕು. ಈ ಕ್ರಮದಲ್ಲಿ ದರ್ಶನವನ್ನು ಮಾಡಬೇಕಾದ್ರೆ ಆ ಭಗವಂತನ ಆ ಕರ್ಣಿಕೆಯಲ್ಲಿ ಕುಳಿತಿರುವಂತಹ ಭಗವಂತನೇನು ರೂಪ ಇದೆ ಅದು ಸದಾತ್ಮಕವಾಗಿದೆ, ಚಿದಾತ್ಮಕವಾಗಿದೆ, ಆನಂದಾತ್ಮಕವಾಗಿದೆ ಹಾಗೂ ಆತ್ಮಸ್ವರೂಪವಾಗಿದೆ ಎಂಬುದಾಗಿ ಚಿಂತನೆಯನ್ನು ಮಾಡ್ತಾ ಭಗವಂತನ ಆ ದಿವ್ಯವಾದ ರೂಪವನ್ನು ಪುನಃ ಪುನಃ ಮನಸ್ಸಿನ ಮನೋಭಿತ್ತಿಯಲ್ಲಿ ಅಚ್ಚೊತ್ತಬೇಕು. ಹಾಗೂ ಆವರಣ ದೇವತೆಗಳ ಚಿಂತನೆಯನ್ನು ಮಾಡುವುದು ಕೂಡ ಬಹಳ ಪ್ರಧಾನವಾಗಿದೆ. ಮೊದಲನೆಯ ಆವರಣದಲ್ಲಿ ಲಕ್ಷ್ಮೀದೇವಿ, ಶ್ರೀದೇವಿ ಹಾಗೂ ಭೂದೇವಿ, ಎರಡನೆಯ ಆವರಣದಲ್ಲಿ ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ ಎಂಬುವಂತಹ ಭಗವಂತನ ರೂಪಗಳು, ಮೂರನೆಯ ಆವರಣದಲ್ಲಿ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು ಮೊದಲಾದ ದ್ವಾದಶ ರೂಪಗಳು, ನಾಲ್ಕನೆಯ ಆವರಣದಲ್ಲಿ ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧಾದಿ ದ್ವಾದಶ ರೂಪಗಳು, ಐದನೆಯ ಆವರಣದಲ್ಲಿ ಮತ್ಸ್ಯ, ಕೂರ್ಮ, ವರಾಹ ಮೊದಲಾದ ದಶಾವತಾರಗಳು, ಆರನೆಯ ಆವರಣದಲ್ಲಿ ವಾಯು, ಬ್ರಹ್ಮ, ಗರುಡ, ರುದ್ರ ಮೊದಲಾದ ದೇವತೆಗಳು, ಏಳನೆಯ ಆವರಣದಲ್ಲಿಯೇ ಅಷ್ಟ ದಿಕ್ಪಾಲಕರು ಭಗವಂತನ ಮೂರ್ತಿಯನ್ನೇ ಯವೆ ಇಕ್ಕದೆ ದರ್ಶನವನ್ನು ಮಾಡ್ತಿದ್ದಾರೆ ಎಂಬುವಂತಹ ಅನುಸಂಧಾನವನ್ನು ಮಾಡಬೇಕು. ಹೀಗೆ ಏಳು ಆವರಣಗಳ ಮಧ್ಯದಲ್ಲಿ ಕುಳಿತಿರುವ ಆ ಬಿಂಬರೂಪಿಯಾದ ಕ್ಷೀರಸಾಗರದ ಮಧ್ಯದಲ್ಲಿರುವ ದಿವ್ಯರತ್ನ ಮಂಟಪದಲ್ಲಿ ನೆಲೆಸಿರುವ ಆ ಭಗವಂತನ ಮೂರ್ತಿಯನ್ನು ನಾವು ಚಿಂತನೆಯನ್ನು ಮಾಡಬೇಕು. ಹಾಗೂ ಸಚ್ಚಿದಾನಂದಾತ್ಮಕ ಸ್ವರೂಪನಾಗಿ ಪುನಃ ಪುನಃ ನಾವು ಚಿಂತನೆ ಮಾಡ್ತಾ ಬರಬೇಕು. ಯಾವುದೇ ದೇವಸ್ಥಾನಗಳಿಗೆ ಹೋದರೂ ಕೂಡ ಈ ಅನುಸಂಧಾನ ಮೊಟ್ಟ ಮೊದಲು ನಮ್ಮ ಮನಸ್ಸಿನಲ್ಲಿ ಬಂದುಬಿಡಬೇಕು. ನಾವು ದೇವರ ಎದುರುಗಡೆ ಹೋದ ತಕ್ಷಣ ನಮಗೆ ಬರುವಂಥದ್ದು ನನಗೆ ಅಷ್ಟು ಕಷ್ಟ ಇದೆ, ನನಗೆ ಇದು ಕೊಟ್ಟುಬಿಡಪ್ಪ ದೇವರೇ,
ಅಂತ ಕಣ್ಮುಚ್ಚಿಬಿಟ್ಟಿರ್ತೀವಿ. ನೋಡಿದವ್ರಿಗೆ ನಾವು ಬಹಳ ಭಕ್ತಿ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇರುತ್ತೆ. ನಾವು ಬರೀ ಕೇವಲ ಕಾಮನೆಗಳನ್ನ ನಾವು ಕೇಳ್ಕೊಳ್ತಾ ಇರ್ತೀವಿ. ನಾವು ಯಾಕೆ ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ನೋದು ದೇವರಿಗೆ ಗೊತ್ತೇ ಇರುತ್ತೆ. ಆದ್ದರಿಂದ ಅದಕ್ಕಿಂತ ಹೆಚ್ಚು ನಾವು ಚಿಂತನೆ ಮಾಡಬೇಕಾಗಿರುವಂಥದ್ದು ಆ ಭಗವಂತನ ಆ ಮೂರ್ತಿಯ ಆ ಸಾನ್ನಿಧ್ಯದ ಚಿಂತನೆ, ಇದು ಮನಸ್ಸಿನಲ್ಲಿ ಬರಬೇಕು. ಅನಂತರ ಪ್ರದಕ್ಷಿಣೆಯನ್ನು ನಾವು ಮಾಡ್ತೀವಿ. ಪ್ರದಕ್ಷಿಣೆಯನ್ನು ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ನಾವು ಪ್ರಧಾನವಾಗಿ ತಿಳಿದುಕೊಳ್ಬೇಕಾಗುತ್ತೆ. ಪ್ರದಕ್ಷಿಣೆಯನ್ನು ಮಾಡಬೇಕಾದ್ರೆ ಆ ವಿಷ್ಣು ದೇವಾಲಯ ಆದರೆ ನಾಲ್ಕು ಪ್ರದಕ್ಷಿಣೆಯನ್ನು ಅವಶ್ಯವಾಗಿ ಮಾಡಬೇಕು. ಯಾಕೆ ಅಂದರೆ ಒಂದೊಂದು ದೇವಸ್ಥಾನಗಳಲ್ಲಿ ಇಷ್ಟೇ ಪ್ರದಕ್ಷಿಣೆ ಮಾಡಬೇಕು ಎಂಬುದಾಗಿಯೂ ಕೂಡ ಶಾಸ್ತ್ರ ಹೇಳುತ್ತೆ. ಗಣಪತಿಗೆ ಸಂಬಂಧಪಟ್ಟ ದೇವಸ್ಥಾನ ಆದರೆ ಒಂದು ಪ್ರದಕ್ಷಿಣೆ, ಸೂರ್ಯನ ದೇವಸ್ಥಾನ ಆದರೆ ಎರಡು ಪ್ರದಕ್ಷಿಣೆ, ರುದ್ರನ ದೇವಸ್ಥಾನ ಆದರೆ ಮೂರು ಪ್ರದಕ್ಷಿಣೆ, ನಾರಾಯಣ ಭಗವಂತನಿಗೆ ಸಂಬಂಧಪಟ್ಟ ದೇವಸ್ಥಾನ ಆದರೆ ನಾಲ್ಕು ಪ್ರದಕ್ಷಿಣೆ, ದುರ್ಗೆಗೆ ಐದು ಪ್ರದಕ್ಷಿಣೆ, ಸ್ಕಂದನಿಗೆ ಆರು ಪ್ರದಕ್ಷಿಣೆ, ಹಾಗೆ ಅಶ್ವತ್ಥಕ್ಕೆ ಏಳು ಪ್ರದಕ್ಷಿಣೆ. ಈ ಕ್ರಮದಲ್ಲೇ ಪ್ರದಕ್ಷಿಣೆಯನ್ನು ಮಾಡಬೇಕು, ಹಾಗೂ ನಮಸ್ಕಾರವನ್ನು ಕೂಡ ಇದೇ ಕ್ರಮದಲ್ಲೇ ಮಾಡಬೇಕು ಎಂಬುದಾಗಿಯೂ ಕೂಡ ನಮಗೆ ಶಾಸ್ತ್ರ ತಿಳಿಸುತ್ತೆ. ಅಂದರೆ ಪ್ರದಕ್ಷಿಣೆ ಹೇಗೆ ಇಷ್ಟೇ ಮಾಡಬೇಕು ಅಂತಿರುತ್ತೋ ಹಾಗೆ ನಮಸ್ಕಾರವನ್ನು ಕೂಡ ಅಷ್ಟೇ ಮಾಡಬೇಕು ಅಂತಿರುತ್ತೆ. ಬಹಳ ಅವಸರ ಇದೆ, ನಾನು ಒಂದು ಪ್ರದಕ್ಷಿಣೆ ಮಾಡಿಬಿಡ್ತೀನಿ, ಒಂದೇ ನಮಸ್ಕಾರ ಮಾಡ್ತೀನಿ, ಸರಿಯಾಗೋದಿಲ್ಲ. ಸಮಯವೇ ಇಲ್ಲ ಅಂದರೆ ದರ್ಶನ ಮಾಡಬೇಕು, ನಾಲ್ಕು ನಮಸ್ಕಾರ ಮಾಡಬೇಕು, ಬರಬೇಕು. ಪ್ರದಕ್ಷಿಣೆ ಮಾಡೋದಿದ್ದರೆ ವಿಷ್ಣು ದೇವಾಲಯದಲ್ಲಿ ನಾಲ್ಕು ಪ್ರದಕ್ಷಿಣೆಯನ್ನು ಮಾಡಲೇಬೇಕು. ಈ ಕ್ರಮವನ್ನು ಶಾಸ್ತ್ರದಲ್ಲಿ ನಮಗೆ ತಿಳಿಸ್ತಾ ಹೋಗಿದ್ದಾರೆ. ಆದ್ದರಿಂದ ಪ್ರದಕ್ಷಿಣೆಯನ್ನು ಮಾಡಬೇಕಾದ್ರೆ ನಾಲ್ಕು ಪ್ರದಕ್ಷಿಣೆಯನ್ನು ಮಾಡುವ ಹವ್ಯಾಸವನ್ನು ಹಾಗೂ ಸಮಯವನ್ನು ನಾವು ಮಾಡಿಕೊಳ್ಬೇಕು. ನಮಸ್ಕಾರವನ್ನು ಕೂಡ ಹೇಗೇಗೋ ಎಲ್ಲೆಲ್ಲೋ ಮಾಡಿ ನಮಗೆ ಭಕ್ತಿ ಹೆಚ್ಚು ಅಂತ ದೇವಸ್ಥಾನದ ಹಿಂದೆ ನಮಸ್ಕಾರವನ್ನು ಮಾಡ್ತಿರ್ತಾರೆ, ಹಾಗೆಯೇ ಎಡಭಾಗ ಬಲಭಾಗ ಹಿಂದೆ ಮುಂದೆ ಆ ಕಡೆ ಈ ಕಡೆ ಎಲ್ಲ ಕಡೆಯೂ ಕೂಡ ನಮಸ್ಕಾರ ಮಾಡ್ತಿರ್ತಾರೆ ಭಕ್ತಿ ಹೆಚ್ಚಿಸಿಕೊಂಡು. ಆದರೆ ಶಾಸ್ತ್ರ ಇದನ್ನು ಹೇಳೋದಿಲ್ಲ, ದೇವಸ್ಥಾನದ ಗರ್ಭಗುಡಿಯಲ್ಲಿ ನಮಸ್ಕಾರವನ್ನು ಮಾಡಬಾರ್ದು. ಗರ್ಭಗುಡಿಯ ಒಳಗಡೆ ನಮಗೆ ಹೋಗಲಿಕ್ಕೆ ಅವಕಾಶ ಸಿಕ್ಕಿರುತ್ತೆ, ಅಲ್ಲೇ ನಮಸ್ಕಾರ ಮಾಡಿಬಿಡ್ತೀವಿ, ತಪ್ಪು. ಗರ್ಭಗುಡಿಯಲ್ಲಿ ನಮಸ್ಕಾರ ಮಾಡೋ ಹಾಗಿಲ್ಲ, ತಲೆ ತಗ್ಗಿಸಿ ಬಂದುಬಿಡಬೇಕು ಗರ್ಭಗುಡಿಯಲ್ಲಿ. ಹಾಗೆಯೇ ದೇವಸ್ಥಾನದ ಹಿಂದೆ ಅದೇ ಪ್ರದಕ್ಷಿಣೆ ಮಾಡಬೇಕಾದ್ರೆ ಆ ಪ್ರಾಕಾರದ ಹಿಂದೆ ನಮಸ್ಕಾರವನ್ನು ಮಾಡೋ ಹಾಗಿಲ್ಲ, ಹಾಗೆಯೇ ಎಡಭಾಗದಲ್ಲಿಯೂ ಕೂಡ ನಮಸ್ಕಾರವನ್ನು ಮಾಡೋ ಹಾಗಿಲ್ಲ. ಪ್ರದಕ್ಷಿಣೆ ಮಾಡಿದ ಮೇಲೆ ಬಲಭಾಗದಲ್ಲಿಯೇ ನಮಸ್ಕಾರವನ್ನು ಮಾಡಬೇಕು, ಹಾಗೂ ನಮಸ್ಕಾರ ಮಾಡಬೇಕಾದ್ರೆ ಅಲ್ಲಿ ಗರುಡಸ್ತಂಭ ಅಂತ ಇರುತ್ತೆ, ಗರುಡಸ್ತಂಭ ಆದಮೇಲೆ ನಾನು ನಮಸ್ಕಾರ ಮಾಡಬೇಕು. ಯಾಕೆ ಅಂತಂದರೆ ಈಗಾಗಲೇ ಹೇಳಿದಂತೆ ಆವರಣ ದೇವತೆಗಳ ಸಾನ್ನಿಧ್ಯ ಅಲ್ಲಿ ಇರುತ್ತೆ. ಪ್ರಥಮಾವರಣ, ದ್ವಿತೀಯಾವರಣ, ತೃತೀಯಾವರಣ ಹಾಗೂ ಚತುರ್ಥ, ಪಂಚಮ, ಷಷ್ಠಾವರಣದಲ್ಲಿ ಗರುಡ ದೇವರು ಇರ್ತಾರೆ. ಅನಂತರ ಏಳನೇ ಆವರಣದಲ್ಲಿ ದಶದಿಕ್ಪಾಲಕರು ಇರ್ತಾರೆ. ಎಲ್ಲ ಆವರಣ ದೇವತೆಗಳ ಸಹಿತನಾದ ಆ ಕ್ಷೇತ್ರಾಧಿಪತಿಯ ಅನುಗ್ರಹವನ್ನು ನಾವು ಪಡೆದುಕೊಳ್ಬೇಕು ಅಂದರೆ ಗರುಡ ಸ್ತಂಭ ಆದಮೇಲೆ ನಾವು ನಮಸ್ಕಾರವನ್ನು ಮಾಡಬೇಕು. ಆಗ ಎಲ್ಲ ಆವರಣ ದೇವತೆಗಳ ಚಿಂತನೆಯು ಕೂಡ ನಮಗೆ ಬರಲಿಕ್ಕೆ ಬಹಳ ಅನುಕೂಲವಾಗುತ್ತೆ. ಒಂದು ವೇಳೆ ಎದುರಿನಲ್ಲಿ ನಮಸ್ಕಾರವನ್ನು ಮಾಡಿದ್ರೆ ಭಗವಂತನ ದರ್ಶನವನ್ನು ಮಾಡ್ತಾ ಎದುರಿಗೆ ನಾವು ನಮಸ್ಕಾರ ಮಾಡಬೇಕು ಅನ್ನೋ ಚಿಂತನೆಯಿಂದ ಎದುರುಗಡೆ ನಮಸ್ಕಾರ ಮಾಡಿದ್ರೆ ಅಗ್ರೇ ಮೃತ್ಯುಂ, ಎದುರಿನಲ್ಲಿ ನಮಸ್ಕಾರ ಮಾಡಿದ್ರೆ ಮೃತ್ಯು ಬರುತ್ತೆ. ಹಾಗೆ ಅಗ್ರೇ ಮೃತ್ಯುಂ ಅವಾಪ್ನೋತಿ ಪೃಷ್ಠೇತು ಅಪಜಯ. ನಾವು ಯಾವುದೋ ಜಯಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿರ್ತೀವಿ, ಆದರೆ ಪೃಷ್ಠಭಾಗದಲ್ಲಿ ನಮಸ್ಕಾರ ಮಾಡಿದರೆ ಅಪಜಯ ಉಂಟಾಗುತ್ತೆ. ವಾಮಭಾಗೇ ಭವೇನ್ನಾಶಃ, ಆ ದೇವರ ಎಡಭಾಗದಲ್ಲಿ ನಮಸ್ಕಾರವನ್ನು ಮಾಡಿದ್ರೆ ಭವೇನ್ನಾಶಃ, ನಾಶೇ ಆಗೋಗ್ತಾನೆ. ದಕ್ಷಿಣೆ ಸರ್ವಕಾಮದಃ, ಭಗವಂತನ ಬಲಬದಿಯಲ್ಲಿ ನಮಸ್ಕಾರವನ್ನು ಮಾಡಿದ್ರೆ ಎಲ್ಲ ವಿಧವಾದ ಅಭೀಷ್ಟಗಳು ನೆರವೇರುತ್ತವೆ. ಆದ್ದರಿಂದ ಇದನ್ನೆಲ್ಲ ಅವಶ್ಯವಾಗಿ ತಿಳ್ಕೊಳ್ಬೇಕಾಗುತ್ತೆ. ಹಾಗೆಯೇ ಅಗ್ರೆ ಪೃಷ್ಠೆ ವಾಮಭಾಗೆ ಸಮೀಪೆ ಗರ್ಭಮಂದಿರೆ, ಅಗ್ರೆ ಭಗವಂತನ ಎದುರಿನಲ್ಲಿ, ಪೃಷ್ಠೆ ಅಂದರೆ ಹಿಂದೆ, ವಾಮಭಾಗದಲ್ಲಿ, ಸಮೀಪೆ ಗರ್ಭಮಂದಿರೆ ಹಾಗೂ ಗರ್ಭಗುಡಿಯಲ್ಲಿ ಜಪ ಹೋಮ ನಮಸ್ಕಾರ ನಕುರ್ಯಾತ್ ಕೇಶವಾಲಯೇ. ಜಪ ಹೋಮ ನಮಸ್ಕಾರ ಮೂರು ಕೂಡ ಮಾಡೋ ಹಾಗಿಲ್ಲ ಈ ಸ್ಥಳಗಳಲ್ಲಿ ಎಂಬುದನ್ನು ಕೂಡ ನಾವು ಇಲ್ಲಿ ಅವಶ್ಯವಾಗಿ ತಿಳ್ಕೊಳ್ಬೇಕು. ಇನ್ನು ನಮಸ್ಕಾರವನ್ನು ನಾವು ಮಾಡಬೇಕಾದ್ರೆ ಸಮಯ ಆಗೋದಿಲ್ಲ, ಏನು ಮಾಡಬೇಕು, ನಾಲ್ಕು ಪ್ರದಕ್ಷಿಣೆಯು ಕೂಡ ಮಾಡಲಿಕ್ಕೆ ನಮಗೆ ಅವಕಾಶ ಇರೋದಿಲ್ಲ, ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ
ದಂಡ ನಮಸ್ಕಾರವನ್ನು ಶಾಸ್ತ್ರ ಹೇಳುತ್ತೆ. ಏನು ದಂಡ ನಮಸ್ಕಾರ ಅಂದರೆ, ತ್ಯಕ್ತ್ವಾ ಸ್ವಮಾಸನ ಸ್ಥಾನಂ ಪಶ್ಚಾತ್ ಗತ್ಯಾ ನಮಸ್ಕೃತಿ ಪ್ರದಕ್ಷಿಣಂ ವಿನಾಯಾತು ನಿಪಾತ್ಯ ಭುವಿ ದಂಡವತ್ ದಂಡ ಇತ್ಯುಚ್ಯತೆ ದೇವೈಹಿ ಸರ್ವದೇವೋಘಮೋದದಃ. ಏನು ಹೇಳುತ್ತೆ ಇದು ಅಂತಂದರೆ, ನಾವು ಎಲ್ಲಿ ನಿಂತಿರ್ತೀವಲ್ಲ ಅಲ್ಲಿಂದ ಒಂದು ಮೂರ್ನಾಲ್ಕು ಹೆಜ್ಜೆ ಹಿಂದೆ ಹೋಗ್ಬಿಟ್ಟು ದಂಡವತ್ ಪ್ರಣಾಮವನ್ನು ಮಾಡಬೇಕು. ಪ್ರದಕ್ಷಿಣಂ ವಿನಾಯಾತು, ಪ್ರದಕ್ಷಿಣೆ ಏನು ಬೇಡ, ನಿಂತಲ್ಲೇ ನಾಲ್ಕು ಹೆಜ್ಜೆ ಹಿಂದೆ ಇಟ್ಟು ನಾವು ದಂಡವತ್ ಪ್ರಣಾಮವನ್ನು, ನಾನು ಇನ್ನೊಂದರಲ್ಲಿ ನಾನು ತಿಳಿಸಿದ್ದೇನೆ ನಮಸ್ಕಾರವನ್ನು ಯಾವ ಕ್ರಮದಲ್ಲಿ ಮಾಡಬೇಕು ಅಂತ ಪ್ರಾತ್ಯಕ್ಷಿಕವಾಗಿಯೂ ಕೂಡ ಅಲ್ಲಿ ತೋರಿಸಿದ್ದೀನಿ. ಆ ಕ್ರಮದಲ್ಲೇ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು. ಹೀಗೆ ನಮಸ್ಕಾರ ಮಾಡೋದರಿಂದಲೇ ಸರ್ವದೈವೋಘಮೋದದ, ಎಲ್ಲ ದೇವತೆಗಳ ಗಣದವರು ಆವರಣ ದೇವತೆಗಳು ಎಲ್ಲರೂ ಕೂಡ ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಆದ್ದರಿಂದ ದೇವಸ್ಥಾನಗಳಿಗೆ ಹೋದಾಗ ಈ ಅನುಸಂಧಾನದಲ್ಲಿ ನಾಲ್ಕು ಭಗವಂತನ ದೇವಾಲಯದಲ್ಲಿ ನಾಲ್ಕು ಪ್ರದಕ್ಷಿಣೆ ಹಾಗೂ ನಾಲ್ಕು ನಮಸ್ಕಾರ ಸಮಯವೇ ಆಗೋದಿಲ್ಲ ಅಂದರೆ ನಿಂತಲ್ಲೇ ನಾಲ್ಕು ಹೆಜ್ಜೆ ಹಿಂದೆ ಬಂದು ಭಗವಂತನಿಗೆ ನಾಲ್ಕು ನಮಸ್ಕಾರವನ್ನು ಹಾಕಬೇಕು. ನಾಲ್ಕು ನಮಸ್ಕಾರವನ್ನು ಕೂಡ ಕುಳಿತಲ್ಲೇ ಹಾಕೋದಲ್ಲ, ನಿಂತು ಮತ್ತೊಂದು ವಿಡಿಯೋದಲ್ಲಿ ತೋರಿಸಿದಂತೆ ಆ ಕ್ರಮದಲ್ಲೇ ನಮಸ್ಕಾರವನ್ನು ಮಾಡಬೇಕು. ಯಾರು ಹೀಗೆ ನಮಸ್ಕಾರವನ್ನು ಮಾಡ್ತಾರೋ ಅಂಥವರಿಗೆ ಎಲ್ಲ ವಿಧವಾದ ಶ್ರೇಯಸ್ಸುಗಳು ಅಭೀಷ್ಟಗಳು ನೆರವೇರುತ್ತೆ ಎಂಬುದರಲ್ಲಿ ಸ್ವಲ್ಪವೂ ಕೂಡ ಸಂದೇಹವಿಲ್ಲ. ಸಾಧಕರೇ, ದೇವಸ್ಥಾನಗಳಿಗೆ ಹೋದಾಗ ಈ ಕ್ರಮದಲ್ಲೇ ನಾವು ಭಗವಂತನ ಸೇವೆಯನ್ನು ಮಾಡಿ ಧನ್ಯರಾಗೋಣ. ಹೆಚ್ಚಿನ ಮಾಹಿತಿಗಾಗಿ ಪ್ಲೇಸ್ಟೋರ್ನಲ್ಲಿ ಮುಕ್ತಿ ಪಥ ಎಂಬ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ತನ್ನ ಮೂಲಕ ನಿಮ್ಮ ಎಲ್ಲ ಬಗೆಯ ಸಾಧನಾನುಷ್ಠಾನಗಳನ್ನು ಕೂಡ ತಿಳಿದುಕೊಳ್ಳಿ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಹಸ್ವರೂಪ ಶ್ರೀಕೃಷ್ಣಾರ್ಪಣಮಸ್ತು.